हेलो वीक्षकरे वेलकम टू नंदु श्रेयास किचन इवत्तिन वीडियो दल्ली गोबी पराठा हेग माड़ोदु अंत नोड़ोण इदु तुम्बाने टेस्टी आगिरुत्ते मने नीवु ओंदु सारी ट्राई माड़ नोड़ी नानु इल्ली ओंदु कप गोधी हिट्टन्नु तगोंडिदीनि इदक्के रुचिगे तक्कष्टु उप्पन्नु हाकि मिक्स माड्कोंता इदीनि इदक्के स्वल्प स्वल्पने नीरु हाकि चपाती हिट्टिन हदक्के इदन्नु कलुस्कोबेकु इदेल्ला कलिसिकोंड नंतर ओंदु स्पून आयिल ना हाकोंता इदीनि इदन्न अर्ध गंटे हागे इट्कोबेकु इदरिंद हिट सॉफ्ट आगि बरुत्ते अल्ली नावु स्टफिंग गे रेडी माड्कोळ्ळोण नानु इल्ली गोबिन कट माडि अरिशिण हाकि तोळेदु इट्कोंडिदीनि इदन्न तुर्दु इट्कोबेकु ओंदु प्यान गे 4 स्पून आयिल ना हाकोता इदीनि आयिल बिसि आद मेले ओंदु स्पून जीरिगे इंगु अरिशिण मत्तु तुर्दिट्कोंडिरो स्वल्प शुंठिन हाकोंता इदीनि इदु फ्रई आगलि इदु फ्रई आद मेले इदक्के तुर्दिट्कोंडिरो गोबिन हाकि मिक्स माड्कोंता इदीनि इदन्न लो फ्लेम अल्ले नावु स्वल्प फ्रई माड्कोबेकु नंतर इदक्के ओंदु क्यारेट न तुर्दिट्कोंडिदीनि अदन्न हाकि चेन्नागि मिक्स माड्कोंता इदीनि नानु इल्लि ओंदु हसि मेणसिनकायिन कट माडि हाकोंता इदीनि मक्कळु इद्दारे मनेयल्लि तिन्नल्ल अन्नोदाद्रे स्किप माड्कोबहुदु नंतर ओंदु स्पून गरम मसाला स्वल्प धनिया पौडर ಮತ್ತೆ 1 ಸ್ಪೂನ್ ಜೀರಿಗೆ ಪೌಡರ್ನ ಹಾಕೋಂತಾ ಇದೀನಿ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಮಿಕ್ಸ್ ಆದ ಮೇಲೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂತಾ ಇದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ 2 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ತಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋದಾದ್ರೆ ಜಾಸ್ತಿನೋ ಹಾಕೊಳ್ಳಬಹುದು ನಾನು ಇಲ್ಲಿ ಮೆಣಸಿನಕಾಯಿನ ತಗೊಂಡಿರೋದ್ರಿಂದ 2 ಸ್ಪೂನ್ ಅಚ್ಚ ಖಾರದ ಪುಡಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂತಾ ಇದೀನಿ ನಂತರ 1 ಸ್ಪೂನ್ ಕಾಳು ಮೆಣಸಿನ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ 5 ರಿಂದ 6 ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೋಬೇಕು ನಾನು ಈಗ ಲಿಡ್ ನ ಕ್ಲೋಸ್ ಮಾಡಿ 5 ರಿಂದ 6 ನಿಮಿಷ ಬೇಯಿಸ್ಕೊಂತಾ ಇದೀನಿ ನೋಡಿ ಈಗ 5 ರಿಂದ 6 ನಿಮಿಷ ಆಗಿದೆ ನಾನು ಲಿಡ್ ನ ಓಪನ್ ಮಾಡಿ ನೋಡ್ತಾ ಇದೀನಿ ಈಗ ಬೆಂದಿದೆ ಇದು ಇದನ್ನ ಒಂದು ಪ್ಲೇಟ್ ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಈಗ ಚಪಾತಿ ಹಿಟ್ಟು ರೆಡಿ ಆಗಿದೆ ಇದು ಅರ್ಧ ಗಂಟೆ ಆಯ್ತು ಹಿಟ್ಟು ಇದು ಸಾಫ್ಟ್ ಆಗಿದೆ ನಾನು ಈಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂತಾ ಇದೀನಿ ಇಲ್ಲಿ ನಾನು ಒಂದು 3 ರಿಂದ 4 ಉಂಡೆಗಳನ್ನು ಮಾಡ್ಕೊಂತಾ ಇದೀನಿ ಇದಾದ ಮೇಲೆ ನಾನು ಇಲ್ಲಿ ಒಣ ಹಿಟ್ಟನ್ನು ಹಚ್ಚಿಕೊಂಡು ಚಿಕ್ಕದಾಗಿ ಪೂರಿ ತರ ಲಟ್ಟಿಸ್ಕೊತಾ ಇದೀನಿ ಇದು ಲಟ್ಟಿಸ್ಕೊಂಡ ಮೇಲೆ ನಾವು ಮಾಡಿ ಇಟ್ಕೊಂಡಿರೋ ಸ್ಟಫಿಂಗ್ ನ ಇದರಲ್ಲಿ ಒಂದು 2 ಸ್ಪೂನ್ ನ ಹಾಕೊಂತಾ ಇದೀನಿ ಹಾಕೊಂಡು ಇದನ್ನ ಮಡಚ್ಕೊಳ್ಳೋಣ ಮಡಚ್ಕೊಂಡು ಅಡಿನ ಚೆನ್ನಾಗಿ ಒತ್ತಬೇಕು ನಂತರ ಒಂದು ಬೌಲ್ ಅಥವಾ ಪ್ಲೇಟ್ ಚಿಕ್ಕದಾಗಿರೋ ಪ್ಲೇಟ್ ಏನಾದರೂ ತಗೊಂಡು ಈ ತರ ಪ್ರೆಸ್ ಮಾಡಿ ಉಳಿದಿರೋ ಹಿಟ್ಟನ್ನ ತೆಗಿಬೇಕು ನಂತರ ಅಡಿನೆಲ್ಲ ಚೆನ್ನಾಗಿ ಒತ್ತಕೋಬೇಕು ಇಲ್ಲಾಂದ್ರೆ ಸ್ಟಫಿಂಗ್ ಆಚೆ ಬಂದ್ಬಿಡುತ್ತೆ ಆಮೇಲೆ ಮತ್ತೆ ಮಣ ಪೌಡರ್ ಹಾಕಿ ನಾನು ಮತ್ತೆ ಚಪಾತಿ ತರ ಊದ್ಕೊಂತಾ ಇದೀನಿ ತುಂಬಾ ತೆಳುವಾಗಿ ಊದ್ಕೋಬಾರದು ಸ್ವಲ್ಪ ದಪ್ಪ ಆಗಿದ್ರೆ ಚೆನ್ನಾಗಿರುತ್ತೆ ನಾನಿಗೆ ಇದನ್ನ ಬೇಯಿಸ್ಕೊಂತಾ ಇದೀನಿ ಇದಕ್ಕೆ 1 ಸ್ಪೂನ್ ಆಯಿಲ್ ನ ಹಾಕಿ ಬೇಯಿಸ್ಕೊಂತಾ ಇದೀನಿ ನೀವು ತುಪ್ಪ ಬೇಕಿದ್ರೂ ಹಾಕಿ ಬೇಯಿಸ್ಕೊಬಹುದು ತುಪ್ಪ ಹಾಕಿದ್ರೆ ಇನ್ನು ಟೇಸ್ಟಿ ಆಗಿರುತ್ತೆ ಚೆನ್ನಾಗಿರುತ್ತೆ ತಿನ್ನಕ್ಕೆ ಮಕ್ಕಳಿಗೆಲ್ಲ ತುಪ್ಪ ಹಾಕಿ ಕೊಡೋದ್ರಿಂದ ತುಂಬಾನೇ ಒಳ್ಳೆಯದು ಇದೀಗ ರೆಡಿ ಆಗಿದೆ ನಾನು ಒಂದು ಪ್ಲೇಟ್ ಗೆ ತಗೊಂಡಿದ್ದೀನಿ ಮತ್ತೆ ಇನ್ನೊಂದು ಮಾಡಿ ತೋರಿಸ್ತಾ ಇದೀನಿ ನೋಡಿ ಹಾಗೆ ಚಿಕ್ಕದಾಗಿ ಪೂರಿ ತರ ಲಟ್ಟಿಸ್ಕೊಂಡು ಸ್ಟಫಿಂಗ್ ನ ಹಾಕೊಂಡು ಮಡಚ್ಕೊಳ್ಳೋಣ ನಂತರ ಅಡಿನೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಬೇಕು ಮತ್ತೆ ಅದೇ ಬೌಲ್ ಅಲ್ಲಿ ನಾನು ಕಟ್ ಮಾಡ್ಕೊಂತಾ ಇದೀನಿ ಇದನ್ನ ಮಿಕ್ಕಿರೋ ಹಿಟ್ಟನ್ನೆಲ್ಲ ತಕ್ಕೊಂಡ್ಬಿಡೋಣ ಸ್ವಲ್ಪ ಅಡಿ ಏನಾದರೂ ಓಪನ್ ಆಗಿದೆ ಅಂತಂದ್ರೆ ಚೆನ್ನಾಗಿ ಪ್ರೆಸ್ ಮಾಡಿ ಇಟ್ಕೊಂಡು ಉದ್ದಬೇಕಾಗುತ್ತೆ ಹಾಗೆ ನಾನು ಪೌಡರ್ ಹಾಕಿ ಉದ್ಕೊಂತಾ ಇದೀನಿ ಈಗ ನೋಡಿ ಸ್ವಲ್ಪ ನಿಧಾನಕ್ಕೆನೇ ಉದ್ಕೋಬೇಕು ಇಲ್ಲ ಅಂತಂದ್ರೆ ಸ್ಟಫಿಂಗ್ ಎಲ್ಲ ಆಚೆ ಬಂದ್ಬಿಡುತ್ತೆ ನೋಡಿ ಉದ್ಕೊಂಡಿದ್ದೀನಿ
ಬೇಯಿಸ್ಕೊತಾ ಇದ್ದೀನಿ ನಾನು ಆಯಿಲ್ ಹಾಕಿ ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಈಗ ಗೋಬಿ ಪರೋಟ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಿಗೆ ತಕ್ಕೊತಾ ಇದ್ದೀನಿ ಇದನ್ನು ನಾವು ಮೊಸರು ಜೊತೆಗಾದರೂ ತಿನ್ಬೋದು ಇಲ್ಲಾಂದರೆ ಟೊಮೆಟೊ ಕೆಚಪ್ ಜೊತೆನಾದರೂ ತಿನ್ಬೋದು ಯಾವುದ್ರ ಜೊತೆ ಆದರೂ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ನನ್ನ ವಿಡಿಯೋ ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು